ಆಗ ಇವತ್ತು ದೆಹಲಿಗೆ ಫಂಕ್ಷನ್ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ದಿಸ್ ಇಸ್ ಆಲ್ಸೋ ವೆರಿ ಸಬ್ಜೆಕ್ಟಿವ್. ಅಬ್ಬಬ್ಬ ಅಂದರೆ ಇನ್ನೊಂದು 3 ತಿಂಗಳಿಗೆ ಮಂತ್ರಿ ಆಗಿರ್ಬೋದು ಅಷ್ಟೇ ಅವರು. ಏನು ಇನ್ನೊಂದು 4-5 ತಿಂಗಳಿಗೆ ಈ ಸರ್ಕಾರದ ಅವಧಿನೇ ಮುಗಿತಾ ಇದೆಯಲ್ಲ, ವರಿಷ್ಠರ ಜೊತೆಗೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ನಡೆಸಬಹುದು, ನಡೆಸದಿರಬಹುದು. ಇಲ್ಲಿ 2 ಪ್ಲಾನ್ ಆಫ್ ಆಕ್ಷನ್ಸ್ ಇದೆ. 3 ತಿಂಗಳಿಗಾದ್ರೇನು, 6 ತಿಂಗಳಿಗಾದ್ರೇನು, 5 ವರ್ಷಕ್ಕಾದ್ರೇನು, ಒಂದು ಸ್ವಲ್ಪ ಕೊಟ್ಟುಬಿಟ್ರೆ 3 ತಿಂಗಳಿಗೆ ನೀವು ಮಂತ್ರಿ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಖುಷಿಯಾಗ್ಬಿಡ್ತಾರೆ ಅಂತ, ಒಂದು ಸ್ವಲ್ಪ ಇಂಟಿಗ್ರಿಟಿ ಬಂದ್ಬಿಡುತ್ತೆ ಅಂತ. ಜೊತೆಗೆ ಮುಖಲ್ರ ಹೊಟ್ಟಿಗೆಯವರನ್ನು ಕೂಡ ಮುಖ್ಯಮಂತ್ರಿಗಳು ಭೇಟಿಯಾಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರು ಮುಕುಲ್ ರೋಹಟಗಿ. ಬಹಳ ವಿಚಾರಗಳಿದ್ದಾವೆ, ಮುಖ್ಯವಾಗಿ ಗಡಿ ವಿವಾದ. ಅವಾಗಲೇ ಇದ್ರ ಬಗ್ಗೆ ಮಾತನಾಡಿದ್ವಿ. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸ್ತಾರೆ. ಕರ್ನಾಟಕದ ಮೇಲುಗೈ ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ ಮಹಾರಾಷ್ಟ್ರದ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿ ಹೋಗ್ತಾ ಇದ್ದೀನಿ, ಅಲ್ಲಿ ನಮ್ಮ ನಡ್ಡಾ ಅವ್ರನ್ನ ಮತ್ತೆ ಭೇಟಿಯಾಗುವ ಸಾಧ್ಯತೆ ಇದೆ. ಇನ್ನು ಅವ್ರು ಸಮಯ ಕೊಟ್ಟಿಲ್ಲ, ಅವ್ರು ಕೊಡ್ತಾರನ್ನೋ ವಿಶ್ವಾಸ ಇದೆ. ನಡ್ಡಾ ಅವ್ರನ್ನ ಭೇಟಿಯಾಗ ಆಮೇಲೆ ನಮ್ಮ ಗಡಿ ಇದ್ರ ಬಗ್ಗೆ ಸೀನಿಯರ್ ಲಾಯರ್ ಮುಕುಲ್ ರೋಟ್ಗಿ ಅವ್ರ ಜೊತೆಗೆ ಸಭೆ ಇದೆ. ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿಯಾಗ್ತಾ ಇದ್ದೀನಿ. ಇಷ್ಟು ಕೆಲಸ ಇದೆ. ಸಂವಿಧಾನವನ್ನು ತಿರುಚಿರುವಂಥದ್ದು ಕಾಂಗ್ರೆಸ್. ಎಮರ್ಜೆನ್ಸಿಯಲ್ಲಿ ಸಂವಿಧಾನವನ್ನು ಗಾಳಿಗೆ ತೂರಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಿ ಎಲ್ಲರನ್ನೂ ಜೈಲಿಗೆ ಹಾಕಿದಂಥ ಕಾಂಗ್ರೆಸ್ ಪಕ್ಷದಿಂದ ಪಾಠ ಕಲಿಯುವ ಅವಶ್ಯಕತೆ ಇದೆ. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.